Welcome back to my channel, Rakshitha Vlogs. ಇವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ ನಾವು. ಆ ಟೈಟಲ್ ಕಾರ್ಡಲ್ಲೇ ನೋಡ್ತೀರ, ತಿರುಪತಿ ವ್ಲಾಗ್ ಅಂತ ಹೇಳ್ತಿದ್ದು. ಏನು ಎಲ್ಲ ರೆಡಿ ಆಗಿದ್ದೀವಿ. ಇವಾಗ ಟೈಮ್ ಅದು ಆಲ್ಮೋಸ್ಟ್ 10:30 ಆಗಿದೆ. ಊಟ ಮಾಡ್ಕೊಂಡೇ ಮಧ್ಯಾಹ್ನ ಬಿಡೋಣ ಅಂತ ಒಂದು ಗಂಟೆ ಆ ಥರ. ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಅಂದರೆ ಬೆಟ್ಟ ಆತ ಪ್ಲ್ಯಾನ್ ಇತ್ತು. ಇವನಿಗೆ ಮಕ್ಕಳಿಗೆ ಹುಷಾರಿಲ್ಲ. ಇವಾಗ ದಿಹಾನ್ಗೂ ಫೀವರ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಿನ್ನೆ ರಾತ್ರಿಯಿಂದ. ಸೊ ಅದಕ್ಕೇ ಇವಾಗ ಯಾರೇ ಹೋಗ್ತಾ ಇರೋದು ನಾವು ಅಂತಂದರೆ ಒಂದು ಲಕ್ಷ್ಮೀ ಅಕ್ಕವ್ರ ಫ್ಯಾಮಿಲಿ, ದೀಪಿಕಾ ಅಕ್ಕವ್ರ ಫ್ಯಾಮಿಲಿ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ಡ್ಯಾಡಿ, ಇಲ್ಲಿ ನಾವು ಈ ಫ್ಯಾಮಿಲಿ ಇಷ್ಟು ಜನ ಹೋಗ್ತಾ ಇರೋದು. ಎಲ್ಲ ಸಪ್ರೇಟ್ ಸಪ್ರೇಟ್ ಕಾರು ಎಲ್ಲ ಬೇರೆ ಬೇರೆ ಟೈಮ್ ನಾವು ಬಿಡ್ತಾ ಇರೋದು. ಇವಾಗ ಎಲ್ಲ ಮಕ್ಕಳೂ ಅಷ್ಟೇ, ನಾವು ಎಲ್ಲ ರೆಡಿ ಆಗಿದ್ವಿ. ಅಕ್ಕ ಎಲ್ಲ ಬೇಗ ಬಿಟ್ಟಿದ್ದಾರೆ. ಅವ್ರೊಂದು ಕಾರ್, ಅವ್ರ ಫ್ಯಾಮಿಲಿ ಒಂದು ಸಪ್ರೇಟ್ ಕಾರ್, ಇವ್ರ ಫ್ಯಾಮಿಲಿ ಸಪ್ರೇಟ್ ಕಾರ್, ದೀಪಿಕಾ ಅಕ್ಕ ಜೊತೆ ನಮ್ಮ ಡ್ಯಾಡಿನೂ ಅಲ್ಲಿಂದ ಹಂಗೆ ಹೋಗ್ತಾ ಇದ್ದಾರೆ. ನಮ್ಮ ಮಮ್ಮಿ ನಮ್ಮ ಅಜ್ಜಿ ಇವಾಗ ಬರ್ತಾರೆ ಇಲ್ಲಿಗೆ, ನಾವು ಬಿಡೋದು. ಇದು ಪ್ರೀವಿಯಸ್ ಡೇ ವ್ಲಾಗ್ ಇದ್ದು, ನಾನು ಮೆಡಿಸಿನ್ ಮಕ್ಕಳಿಗೆ ಏನೇನು ಬೇಕು ಸಿರಪ್ ಅದೆಲ್ಲನೂ ಎತ್ತಿಟ್ಕೊತಾ ಇದ್ದೆ. ಮತ್ತು ನಮಗೆ ಅರ್ಜೆಂಟಾಗಿ ಏನೇನು ಬೇಕು, ಈ ರೋಲಾನ್, ಮತ್ತು ನೆಗಡಿದು ಕೆಮ್ಮು ಸಿರಪ್ಪು, ಮತ್ತು ನೋಸ್ ಬ್ಲಾಕ್ ಆದರೆ ಡೋಲೋ, ಎಲ್ಲ ಏನು ಎಮರ್ಜೆನ್ಸಿಗೆ ಬೇಕು ಅದು ಇಟ್ಕೊಂಡಿರ್ತೀನಿ. ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೋಬೇಕಾಗಿತ್ತು, ಅದು ಎಲ್ಲ ತೊಗೊಂಡು ನಿನ್ನೆ ಬರ್ತಾ ಹಂಗೆ ದೋಸೆ ತಿನ್ಕೊಂಡು ಬಂದ್ವಿ. ಇವಾಗ ಇನ್ನೊಂದು ಬ್ಯಾಗ್ದೊಂದು ಇಡಬೇಕಾಗಿತ್ತು. ಈ ಬ್ಯಾಗೂ ಅಷ್ಟೇ ನಾನು ರೀಸೆಂಟಾಗಿ ತೊಗೊಂಡಿದ್ದು. ಇದರಲ್ಲೂ ಜಾಸ್ತಿ ಥಿಂಗ್ಸ್ ಎಲ್ಲ ಹಿಡಿಯುತ್ತೆ, ಮಕ್ಕಳಿಗೆ ಏನು ಬೇಕೋ ಆ ಥರದ್ದೆಲ್ಲ ಇಟ್ಕೊಬೋದು. ಇವಾಗ ದಿಹಾನ್ ನಕ್ಷಿತ್ ಇಬ್ಬರು ರೆಡಿ ಆಗಿದ್ದಾರೆ, ಅಡುಗೆನೂ ಅಷ್ಟೇ ಎಲ್ಲ ರೆಡಿ ಆಗಿದೆ. ಇವಾಗ ಊಟ ಎಲ್ಲ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಕ್ಷಿತ ದಿಹಾಂದು ಸೂಟ್ ಕೇಸಲ್ಲಿ ಇಟ್ಟಿದ್ವಿ, ಅದಕ್ಕೆ ಅವನಿಗೆ ಗೊತ್ತು ನಕ್ಷಿತ, ಅದಕ್ಕೆ ಅವನ ಅದನ್ನ ಎತ್ಕೋತಾ ಇದ್ದಾನೆ. ಇವಾಗ ಎಲ್ಲ ನೀರು ಬಾಟಲ್ ಆಗಿರ್ಬೋದು, ಎಲ್ಲರದ್ದು ಲಗೇಜು, ತಿಂಡಿ ಎಲ್ಲ ಇಟ್ಕೊಂಡಿದ್ದೀನಿ. ಆ ಸಪ್ರೇಟ್ ನಾನು ಬ್ಯಾಗ್ ಏನು ತೋರಿಸ್ದೆ ಅದು ಮಾತ್ರ ಮುಂದೆ ಇಟ್ಕೊಳ್ಳೋಣ ಅಂತ. ಯಾಕಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬೇಕಾದ್ರೂ ಅದು ನೀಟಾಗಿ ಕ್ಯಾರಿ ಮಾಡ್ಬೋದು, ಇಬ್ಬರು ಮಕ್ಕಳದು ಇಟ್ಕೊಂಡು ವಾಟರ್ ಬಾಟಲ್ಸ್ ಆಗಿರ್ಬೋದು ಅದೆಲ್ಲನೂ ಇಟ್ಕೊಬೋದು ಅಂತ. ಇವಾಗ ಗಾಡಿನ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ ಇವಾಗ ಇಲ್ಲಿಂದ ಅದೇ ಏರ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಅದೆಲ್ಲ ಇವಾಗ ಬಿಡ್ತಾ ಇದ್ದೀವಿ. ನಾವು ಇಲ್ಲಿ ಕರೆಕ್ಟಾಗಿ ಬಿಟ್ಟಾಗ 1:00 ಆಗಿತ್ತು ಟೈಮ್. ಇವಾಗ ನಾವಲ್ಲಿ ಎಷ್ಟು ಗಂಟೆಗೆ ರೀಚ್ ಆದ್ವಿ ಏನು ಅಂತೆಲ್ಲ ನಿಮ್ಗೆ ಇವಾಗ ಗೊತ್ತಾಗುತ್ತೆ. ದಿಹಾನು ಅಷ್ಟೇ ಮುಂದೆ ಕಡೆ ಕೂತಿದ್ದ ಫಸ್ಟು, ಆಮೇಲೆ ನಿದ್ದೆ ಬಂತು ಇಬ್ರಿಗೂ. ಆಲ್ಮೋಸ್ಟ್ ನಕ್ಷತ್ರ ದಿಹಾನ್ ಇಬ್ಬರು ಮಲ್ಕೊಂಡು ಎದ್ದರು. ಎದ್ಮೇಲೆ ಇಬ್ಬರು ಇವಾಗ ಅಲ್ಲಿ ಮುಂದೆಯಿಂದ ಹಿಂದೆ ಬರೋದು, ಹಿಂದೆಯಿಂದ ಮುಂದೆ ಬರೋದು, ಅದೇ ಆಗ್ತಾಯಿತ್ತು ಇಬ್ರದ್ದು ಜರ್ನಿಯಲ್ಲಿ. ಅಂದರೆ ಲಾಂಗ್ ಜರ್ನಿ ನಾವು ಈ ಥರ ಎಲ್ಲ ನಾವು ನಕ್ಷತ್ರದ್ದು ಫಸ್ಟ್ ಟೈಮ್ ಅಂದ್ಕೊತೀನಿ ಇಷ್ಟು ಲಾಂಗ್ ಜರ್ನಿ ಅಂತ ಅಂದರೆ. ಯಾಕಂದರೆ ನಾವು ಧರ್ಮಸ್ಥಳ ಆ ಥರನೂ ಇನ್ನೂ ಎಲ್ಲೂ ಹೋಗಿಲ್ಲ. ಸ್ವಲ್ಪ ಹೊತ್ತೆಲ್ಲ ಅಲ್ಲಿ ಎಲ್ಲ ಹೋಗಿ ಎಲ್ಲ ಆಟ ಆಡಿಕೊಂಡು ಇವಾಗ ನಾನು ಈ ಥರ ಪಾಪ್ಅಪ್ಸ್ ತೊಗೊಂಡಿದ್ದೆ. ಇದನ್ನು ಇಬ್ಬರು ಆಟಾಡ್ತಾಯಿದ್ರು, ಇದು ಸ್ವಲ್ಪ ಡೈವರ್ಟ್ ಆಗುತ್ತೆ ಆಟಾಡ್ತಾರೆ ಅಂತ. ಇದಾದಮೇಲೆ ರೋಡೂ ಅಷ್ಟೇ, ತಿರುಪತಿಗೆ ಹೋಗೋ ರೋಡು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಲ್ಲೂ ಘಾಟ್ ಸೆಕ್ಷನ್ ಸಿಗೋಲ್ಲ, ಆ ಬೆಟ್ಟ ಏನೊಂದು ಹತ್ತುತ್ತೀವಿ ಅದು ಬಿಟ್ಟರೆ ಇನ್ನೆಲ್ಲೂ ಘಾಟ್ ಸೆಕ್ಷನ್ ಸಿಗೋಲ್ಲ. ಸಾಯಂಕಾಲ ಇವಾಗ ಮಧ್ಯಾಹ್ನ ಊಟ ಮಾಡಿರೋದ್ರಿಂದ ಸಾಯಂಕಾಲ ಕಾಫಿಗೆ ಸ್ಟಾಪ್ ಮಾಡಿದ್ರು ಇಲ್ಲಿ ಚಿತ್ತೂರ್ ಹತ್ರ. ಇಲ್ಲಿ ಕಾಫಿ ಕುಡ್ಕೊಂಡು ಇವಾಗ ಮತ್ತು ಇನ್ನೊಂದು ಏನಾಯ್ತು ಅಂದರೆ ರೋಡ್ ಮಿಸ್ ಆಗೋಯಿತು ಸ್ವಲ್ಪ, ಅಲ್ಲಿ 1 hour ಲೇಟ್ ಆಯಿತು ನಮಗೆ. ಅದಿಲ್ಲ ಅಂದರೆ ನಾವು ಸ್ವಲ್ಪ ಬೇಗನೆ ರೀಚ್ ಆಗ್ತಾ ಇದ್ವಿ ತಿರುಪತಿ, ಒಂದು 5:30 ರೀಚ್ ಆಗ್ತಾ ಇದ್ವಿ. ಹಂಗೂ ನಾವು ರೀಚ್ ಆಗಿದ್ದು ಸ್ವಲ್ಪ ಅದು ಇದು ಏನೇನೋ ಇತ್ತು ಅಲ್ಲಿ ಕೆಳಗಡೆ. 7:30 ನಾವು ಮೇಲೆ ರೀಚ್ ಆದಾಗ ಅಕ್ಕ ಎಲ್ಲ, ಲಕ್ಷ್ಮೀ ಅಕ್ಕ ಅವರೆಲ್ಲ, ದೀಪಿಕಾ ಅಕ್ಕ ಎಲ್ಲ ಬೆಟ್ಟ ಎಲ್ಲ ಹತ್ತಿ ಬಂದಿದ್ದಿದ್ದು ಅವರು. ಅವರು ರೂಮಲ್ಲಿ ಎಲ್ಲ ರೆಸ್ಟ್ ಮಾಡಿದ್ರು. ರೂಮ್ಸೂ ಅಷ್ಟೇ ಇಲ್ಲಿ ಕೊಟ್ಟಿದ್ರು, ಇದು ಮಠ ಥರ ಏನೋ ರೂಮ್ಸ್ ಇದು, ಹಂಗಿತ್ತು ಅಷ್ಟೇ ಕನ್ವೆನ್ಷನ್ ಹಾಲ್ ಥರ. ಬಟ್ ರೂಮ್ಸ್ ಎಲ್ಲ ಸಖತ್ತಾಗಿತ್ತು. ನಾವು 2 ದೊಡ್ಡ ರೂಮ್ ತೊಗೊಂಡ್ವಿ, ಲೇಡೀಸ್ ಎಲ್ಲ ಸಪ್ರೇಟು, ಜೆಂಟ್ಸ್ ಎಲ್ಲ ಸಪ್ರೇಟ್ ಆ ಥರ. ಹೊಟ್ಟೆನೂ ಹಸಿತ ಇತ್ತು, 8:30 ಆಗಿತ್ತು. ನಾವೆಲ್ಲ ಇಲ್ಲಿ ಊಟಕ್ಕೆ ಬಂದಿದ್ದೀವಿ, ಸ್ವಲ್ಪ ಜನ ಇಲ್ಲಿಗೆ ಬಂದ್ವಿ, ಇನ್ನೊಂದು ಸ್ವಲ್ಪ ಜನ ದೇವಸ್ಥಾನದ ಹತ್ರ ಎಲ್ಲ ಊಟ ಇರುತ್ತಲ್ಲ ಅಲ್ಲಿಗೆ ಹೋಗಿದ್ರು. ನಾವು ಮಕ್ಕಳಿಗೆಲ್ಲ ಇಡ್ಲಿ ಆ ಥರದ್ದೆಲ್ಲ ತಿನ್ಸೋಣ ಅಂದ್ಕೊಂಡು ನಾವು ಹುಡುಗರೆಲ್ಲನೂ ಈ ಕಡೆ ಬಂದ್ವಿ. ನಾವು ರೋಟಿ ಕರಿ ಇಡ್ಲಿ ಎಲ್ಲ ತೊಗೊಂಡು ತಿನ್ಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು, ರೂಮ್ ವ್ಯೂ ಇದು.
ನಮ್ಮದು ದರ್ಶನ ಬಂದು 5 o'clock ಇದ್ದಿದ್ದು, ಬಟ್ ಬೇಗ ರೆಡಿ ಆಗೋದ್ರೆ ಅಲ್ಲಿ ಬಿಡ್ತಾರಲ್ವಾ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ನಕ್ಷಿತೆಗೆ ಈ ಥರ ಜುಬ್ಬ ಅದು ಹಾಕಿದ್ದೆ. ದಿಹಾನ್ಗೆ ನಾರ್ಮಲ್ ಅವನು ಕಂಫರ್ಟೇಬಲ್ ಅವನಿಗೆ ಟೀ ಶರ್ಟ್ ಮತ್ತು ಪ್ಯಾಂಟ್ ಹಾಕಿದೆ. ನಾನು ಎಲ್ಲ ರೆಡಿ ಅಂದರೆ ನಂದು ಡ್ರೆಸ್ಸದು ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಆಗಿಲ್ಲ, ಫೋಟೋ ಅಟ್ಯಾಚ್ ಮಾಡ್ತೀನಿ ನಾನು. ಇವಾಗ ಎಲ್ಲ ರೆಡಿ ಆಗಿ ಇವಾಗ ಎಷ್ಟೊಂದು ಜನ ನಾವು ಆಲ್ಮೋಸ್ಟ್ 14-15 ಮೆಂಬರ್ಸ್ ಹೋಗಿದ್ದಿದ್ದು, ಎಲ್ಲರೂ ರೆಡಿ ಆಗಬೇಕಲ್ವಾ. ಸೊ ಎಲ್ಲರೂ ರೆಡಿ ಆಗೋ ತಕ್ಕ ವೆಯ್ಟ್ ಮಾಡಿ ಇವಾಗೆಲ್ಲ ರೂಮೂ ಅಷ್ಟೇ ಎಲ್ಲ ವೆಕೇಟ್ ಮಾಡ್ತಾ ಇದ್ದೀವಿ. ರೂಮ್ ವೆಕೇಟ್ ಮಾಡಿದಾದಮೇಲೆ ಹಾಗೆ ಟಿಫನ್ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಇನ್ನೂ ದೇವಸ್ಥಾನ ಅದು ಇತ್ತಲ್ಲಿ ಅದೆಲ್ಲ ಮುಗಿಸ್ಕೊಂಡು ನಾನು ಇದು ತಿರುಪತಿಗೆ ಹೋಗ್ತಾ ಇರೋದು ಸೆಕೆಂಡ್ ಟೈಮ್. ಫಸ್ಟ್ ಟೈಮು ದಿಹಾನ ನಕ್ಷತ್ರನ ಕರ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಟೈಮ್. ದಿಹಾನ್ ನಕ್ಷತ್ರ ಹುಟ್ಟಕ್ಕೆ ಮುಂಚೆ ಅಂದರೆ ನಮ್ಮ ಮದುವೆ ಆಗಿ 1 year ಆದಮೇಲೆ ನಾವು ಹೋಗಿದ್ದಿದ್ದು ಒಂದ್ಸತಿ. ಅದು ಬಿಟ್ಟರೆ ಇವಾಗಲೇ ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನಾನು. ಇವಾಗ ಅಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿ ತಿರುಪತಿ ದೇವಸ್ಥಾನ ಅಲ್ಲಿ ದರ್ಶನಕ್ಕೆ ನಿಂತ್ಕೋಬೇಕು. ಅದೇ ಇವಾಗ ಮೇನ್ ಟಾಸ್ಕ್ ಆಗಿದ್ದು ನಮಗೆ. ಅಲ್ಲಿ ಎಷ್ಟು ನಾವು 1:30 ಕರೆಕ್ಟಾಗಿ ಅಲ್ಲಿ ಚೆಕಿನ್ ಅಂದರೆ ಹೋಗಿದ್ದು ಒಳಗಡೆ ಸಖತ್ ರಶ್ ಇತ್ತು. ಆಲ್ಮೋಸ್ಟ್ ಈಚೆ ಬಂದಾಗ ನಾವು 5 ಗಂಟೆ ಮಕ್ಕಳು ಬೆಳಗ್ಗೆ ಊಟ ತಿಂದಿದ್ದು. ನಾನು ಇಲ್ಲಿ ಏನು ವೀಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟೇ. ಅದಾದಮೇಲೆ ನಾವು ಸಾಯಂಕಾಲ ಫುಲ್ ಎಲ್ಲ ಒಳಗಡೆ ಎಲ್ಲ ಫೋನೆಲ್ಲ ನಾವು ಕಾರಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ತಿರ್ಗಿ ಇನ್ನೇನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಟೋಟಲ್ 5 hours ನಾವು ಒಳಗಡೆನೇ ಇದ್ದಿದ್ದು. ಅಲ್ಲಿ ಒಂದು ಕಡೆ ಲಾಕ್ ಮಾಡಿಬಿಟ್ಟಿದ್ರು. ನಾವು 300 rupees ಸ್ಪೆಷಲ್ ದರ್ಶನನೇ ತೊಗೊಂಡಿದ್ದು. ಕೆಲವೊಂದು ಟೈಮ್ ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಒಂದು 45 to 1 hour ದರ್ಶನ ಆಗಿತ್ತು. ಈ ಸತಿನೇ ತುಂಬ ಲೇಟು. ಆದರೆ ಬೇರೆ ಇಬ್ಬರು ಮಕ್ಕಳು ನಿಡ್ಕೊಂಡು ಅವರು ಊಟ ಎಲ್ಲ ಅಲ್ಲಿ ಒಳಗಡೆ ನಾವು ಹಂಗೂ ಸ್ವಲ್ಪ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ಆ ಥರದ್ದು ತೊಗೊಂಡಿದ್ವಿ. ಅಂದರೂ ಮಕ್ಕಳಿಗೆ ಏನೋ ಒಂಥರ ಒಳಗಡೆ ಎಲ್ಲ ಅಲ್ಲಿ ಇದನ್ನಿಸ್ತಾ ಇತ್ತು. ಬಟ್ ಪರವಾಗಿಲ್ಲ, ಒಂದು ಸ್ವಲ್ಪ ಮಲ್ಕೊಳ್ಳೋದು ಒಂದು ಸ್ವಲ್ಪ ಅದು ಫೀಡಿಂಗು ಹಿಂಗೋ ಸರ್ಕಸ್ ಎಲ್ಲ ಮಾಡಿ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು 5 ಗಂಟೆ ನಾವು ಈಚೆ ಬಂದಾಗ, ಈಚೆ ಬಂದಿದ್ದೆಲ್ಲ ಆದಮೇಲೆ ಇದು ನಾವೆಲ್ಲ ಕ್ಲಿಪ್ಪಿಂಗ್ ಎಲ್ಲ ತಗೊಂಡಿರೋದು ಹೋಗೋಕ್ಕೆ ಮುಂಚೆ ಅಲ್ಲಿ ಕುತ್ಕೊಂಡಿದ್ವಿ. ಅಷ್ಟೊತ್ತು ಹೋಗೋಷ್ಟೊತ್ತಿಗೆ ನಕ್ಷತ್ರ ಮಲ್ಕೊಂಡ್ಬಿಟ್ಟಿದ್ದ. ಸೊ ಇವಾಗ ಈಚೆ ಬಂದಿದ್ದಾದ್ಮೇಲೇ ಇದು ಸಾಯಂಕಾಲ ವ್ಲಾಗ್. ಸ್ವಲ್ಪ ಅಲ್ಲಿ ದೋಸೆ ಕಾಫಿ ಎಲ್ಲ ಕುಡ್ಕೊಂಡು ನಾವು ಬಿಟ್ಟಿದ್ದು. ಅದಾದಮೇಲೆ ನೆಕ್ಸ್ಟು ಊಟಕ್ಕೇ ನಿಲ್ಸೋಣ ಅಂದ್ಬಿಟ್ಟು ಬೆಟ್ಟ ಇಳಿತಾ ಇರಬೇಕಾದ್ರೂ ಅಷ್ಟೇ ವ್ಯೂ ಅದು ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ತಗೊಂಡಿದ್ದೀನಿ ನಾನು ಕ್ಲಿಪ್ಪಿಂಗು. ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಟೈಮು ಅಷ್ಟೇ ಅದು ನಾನು ಹೋಗ್ಬೇಕಾದ್ರೂ ರಾತ್ರಿನೇ ಹತ್ತಿದ್ದು, ಇಳಿಬೇಕಾದ್ರೂ ರಾತ್ರಿನೇ. ಸೊ ಆ ವ್ಯೂ ತುಂಬಾ ಚೆನ್ನಾಗಿತ್ತು. ನೈಟ್ ಬರಬೇಕಾದ್ರೆ ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದು. ಮನೆಗೆ ಬರೋಷ್ಟೊತ್ತಿಗೆ 1 o'clock ಆಗಿತ್ತು. ಮಕ್ಕಳೂ ಅಷ್ಟೇ ಇಬ್ಬರು ಮಲ್ಕೊಂಡಿದ್ರು. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.